ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳಿಗೆ ಅವಿರೋಧ ಆಯ್ಕೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ ಅಭಿವೃದ್ಧಿ ಹಿತಕ್ಕೋಸ್ಕರ ಯಾವುದೇ ಬನ ಇಲ್ಲದೆ ಅಧ್ಯಕ್ಷರಾಗಿ ಮುನಿರುದ್ದೀನ್ ಮೈನುದ್ದೀನ್ ಶೇಖ್ ಹಾಗೂ ಉಪಾಧ್ಯಕ್ಷರಾಗಿ ವನಿತಾ ಕೃಷ್ಣ ಸುತಾರ್ ಇವರನ್ನು ಆಯ್ಕೆ ಮಾಡಲಾಗಿದೆ. ಈ ಸಮಯದಲ್ಲಿ ನೂತನ ಸದಸ್ಯರಾದ ನಾರಾಯಣ್ ರೆಡ್ರೇಕರ್, ನೀಲೇಶ್ ಮಠ್ಪತಿ, ಸಂಜೀವಿನಿ ಇಂಗ್ವಳೆ, ಲಕ್ಷ್ಮೀ ನಾಗೇಶ್ ನಾಯಕ್, ಗಜಾನಂದ್ ಸುಂಡ್ಕರ್, ಹರೀಶ್ ರಾಯಣ್ಣವರ್, ಸುಜಾತಾ ರುದ್ರಪ್ಪ ರುದ್ರಾಪುರಿ, ಸುಜಾತಾ ರಾಮ್ ಕಾಂಬ್ಳೆ, ವಂದನಾ ಗೋಸ್ಕರ್ ವಾಡ್ಕರ್, ಮಲ್ಗೌಡ ಪಾಟೀಲ್, ನಸೀಮಾ ಗೌಸ್ಮಾದ್ ಬದ್ನವರ್, ಸೀಮಾ ಗಡ್ಕರಿ, ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನು ಒಳಗೊಂಡು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಭಿವೃದ್ಧಿಯತ್ತ ಕನಸನ್ನು ಕಟ್ಟಿಕೊಂಡ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ಕಾರದಿಂದ ಅನುದಾನಕ್ಕೆ ಒತ್ತು ನೀಡಿ ಕಳೆದ ವರ್ಷದಲ್ಲಿ ಹಿಂದುಳಿದ ಅಭಿವೃದ್ಧಿಗಳನ್ನು ಈಗ ಮತ್ತೆ ನಮ್ಮ ಹಂತದಲ್ಲಿ ಮುಂದುವರೆಸಿಕೊಂಡು ಹೋಗುತ್ತೇವೆ, ಜೊತೆಗೆ ಜನರಿಗೆ ಸ್ಪಂದಿಸುತ್ತಾ ವಠಾರಗಳ ಸುಧಾರಣೆಯತ್ತ ಶ್ರಮಿಸುತ್ತೇವೆಂದು ಹೇಳಿದರು. ಒಟ್ಟಾರೆ ದಡ್ಡಿ ಗ್ರಾಮ ಅಭಿವೃದ್ಧಿಯಾಗಬೇಕು, ಇದು ಒಂದು ಮಾದರಿ ಗ್ರಾಮವನ್ನಾಗಿ ಮಾರ್ಪಡಿಸುವೆವು, ಇದು ನಮ್ಮ ಗುರಿ ಎಂದರು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿ ಕಿರಣ್ ರಜಪೂತ್, ಶಂಕರ್ ರಾವ್ ಬಾಂದೂರ್ಗೆ, ಪ್ರಮೋದ್ ರಘಶೆಟ್ಟಿ, ದಯಾನಂದ್ ಪಾಟೀಲ್, ರಾಹುಲ್ ಮಂಗರ್ವಾಡಿ, ಯಲ್ಲಪ್ಪ ದೇಶ್ನಾಯಕ್, ಮಂಜು ಕಾಂಬ್ಳೆ, ನಾಗು ಅರ್ಬಳ್ಳಿ, ಮಹೇಶ್ ಹತ್ತರ್ಗಿ, ದಯಾನಂದ್ ಬಹದ್ದೂರ್ಗೆ, ಎಂಎ ಪಾಟೀಲ್, ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹಳೆಯ ಒಂದು ಗ್ರಾಮ ಪಂಚಾಯತಿ ಅವಧಿ ಮುಗಿದಾಗ ನಮ್ಮ ಗ್ರಾಮ ಪಂಚಾಯತಿಯ ಆಡಳಿತಾಧಿಕಾರಿಗಳಾಗಿ ಸರ್ ಅವರು ನೇಮಕಗೊಂಡು ಸರಿ ಅವಾಗಿಂದ ಇವತ್ತಿನವರೆಗೆ ಆಡಳಿತಾಧಿಕಾರಿ ಕಾರ್ಯನಿರ್ವಹಿಸಿದ ನಿಮಿತ್ತ ಅವರನ್ನ ನಮ್ಮ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೂಡ ನಾನು ತೀರ್ಮಾನ ಆಗಿದ್ದೇನೆ ಅಂತ ಹಾಕಿದ್ದೀನಿ ಅಂದ್ರೆ ನೀವು ಎಲ್ಲರೂ ತೀರ್ಮಾನ ಅನ್ಕಾದಿಲ್ಲ